ಬಿಜೆಪಿ ಬಡವರು ಸರ್ಕಾರ ಇಲ್ಲ ಬಿಜೆಪಿ ಬಂದು ಬಡವರು ಮಾಡ್ತಾ ಇರೋದು ಹೊಟ್ಟೆಗೆ ಅನ್ನ ಇಲ್ಲ ಇವಾಗ ಯಾವುದು ಕೆಲಸ ಇಲ್ಲ ಹೆಂಗ್ ತಿನ್ನೋದವರು ಏನು ಏನು ಮಾಡ್ಕೊಳ್ತಾ ಇದ್ದಾರೆ ಅವರು ಏನು ಮಾಡ್ಕೊಳ್ತಾ ಇಲ್ಲ ಹೆಂಗಿತ್ತು ಮತ್ತು ಈಗ ಎಷ್ಟಿದೆ 1150 ಕರೆಂಟ್ ಯಾವುದು ಸೆಂಟ್ರಲ್ ಗವರ್ನಮೆಂಟ್ ಏನು 6 ತಿಂಗಳಿಗೆ ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ ಆಂಧ್ರ ನೋಡಿ ಫ್ರೀ ಕರೆಂಟ್ ತಮಿಳುನಾಡು ಫ್ರೀ ಇಲ್ಲಿ ಏನು ಕೊಡ್ತಾ ಇದ್ದಾರೆ ಬಡವರಿಗೆ ಏನು ಕೊಡ್ತಾ ಇಲ್ಲ ಲೇಬರ್ ಕಾರ್ಡ್ ಏನಕ್ಕೆ ಮಾಡಿಸಿರೋದು ಯಾರಿಗೆ ಮಾಡಿಸಿದ್ದಾರೆ ಯಾರಿಗೆ ಮಾಡಿಸಿದ್ದಾರೆ ಹೇಳಿ ನಮ್ಮಂತವರಿಗೆ ಇಲ್ಲ ಮಾಡಿದ್ರೆ ಎಲ್ಲರಿಗೂ ಒಂದೇ ಮಾಡಬೇಕು ಇಲ್ಲ ಅಂದ್ರೆ ಮಾಡಬೇಡದು ಬೆಳೆ ಅಮ್ಮದ್ಮಿ ಪಾರ್ಟಿಯಿಂದ ಅಭ್ಯರ್ಥಿ ಯಾಕರ್ ಗೆಲ್ತಾರ ಇಲ್ಲಿ ಅದು ಹೇಳಕ್ ಆಗಲ್ಲ ಅಮ್ಮದ್ಮಿ ಪಾರ್ಟಿ ಬರಲ್ಲ ಇಲ್ಲಿ ಮೋದಿ ಎಲ್ಲ ಕರ್ನಾಟಕದಲ್ಲಿ ಉಳಿಯುತ್ತೆ ಬಿಜೆಪಿನ ಪವರ್ಗೆ ಬರುತ್ತೆ ಅಂತ ಈ ಮಿಷಿನ್ ಇದೆಯಲ್ಲ ಈ ಮಿಷಿನ್ ಎತ್ತಿದ್ರೆ ಕಾಂಗ್ರೆಸ್ ಅವರು ಗೆಲ್ತಾರೆ ಎಲ್ಲ ಅಡ್ಜಸ್ಟ್ಮೆಂಟ್ ಇದೆ यार मुख्यमंत्री अरे जनर ओलो बड़ो ओलो सदरामय्य कूतक्रे वे कल बसवराज बोम्मय कूतको एला कड़ू गलाटे ಮಹಿಳೆಯರಿಗೆ ಒಂದು ಪಕ್ಷ 2000 ಕೊಡ್ತೀವಿ ಅಂತಾರೆ ಒಂದು ಪಕ್ಷ 500 ರೂಪಾಯಿ ಕೊಡ್ತೀವಿ ಅಂತಿದ್ದಾರೆ ಅದೆಲ್ಲ ಗ್ಯಾರಂಟಿನೇ ಇಲ್ಲ ನನಗೆ ಎಲೆಕ್ಷನ್ ಟೈಮ್ ನಲ್ಲಿ ಎಲ್ಲಾ ಬರ್ತಾರೆ ಬಿಕೆ ಟೈಮ್ ನಲ್ಲಿ ಯಾರು ಉಪವಾಸ ಇದ್ದಾನೆ ಏನು ಮಾಡ್ತಾ ಇದ್ದಾನೆ ಅಂತ ಯಾವನು ಕೇಳಲ್ಲ YouTube ನಲ್ಲಿ ಸಬ್ಸ್ಕ್ರೈಬ್ ಆಗಿ Facebook ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕೆಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡ್ತಿದ್ದೀವಿ ಸೋ ವಾರ್ಡ್ ನಲ್ಲಿ ಇದೀವಿ ಬನ್ನಿ ಮಾತಾಡೋಣ ಓಕ್ಲಿಪುರಂ ನಲ್ಲಿ ಇರೋದು ಸರ್ ನಮಸ್ತೆ ನಮಸ್ತೆ ಸರ್ ಇಲ್ಲಿ ನೀರೊಂದು ಸಮಸ್ಯೆ ಆಯ್ತು ದಿನೇಶ್ ಗುಂಡೂರಾವ್ ಬಂದಿ 500 ರೂಪಾಯಿಗೆ ಡಿಪಾಸಿಟ್ ಕಟ್ಬಿಟ್ಟು ಕೊಳ ಹಾಕ್ಸ್ಬಿಟ್ಟಿದ್ದಾರೆ ಮನೆ ಮನೆಗೂ ಇಲ್ಲಿ ನೀರ್ದು ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಬಂದ್ರೆ ಎಲ್ಲ ಕಾಂಗ್ರೆಸ್ ಗೆ ವೋಟ್ ಹಾಕೋದು ಇನ್ನೊಂದು ಸಮಸ್ಯೆ ಅಂದ್ರೆ ಇವಾಗ ಒಂದು ಸಮಸ್ಯೆ ಇದೆ ಈ ಮನೆಗಳದು ಅದು ನಾವು ಲೆಟರ್ ಕೊಟ್ಟಿದ್ದೀವಿ ಅದು ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಹಾಗಾದ್ರೆ ನಂಬಿಕೆ ಇದೆ ಮಾಡಿ ಕೊಡ್ತಾರೆ ಅಂತ ನಂಬಿಕೆ ಇದೆ ನಂಬಿಕೆ ಇದೆ 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 ಸರ್ ನಂಬಿಕೆ ಇದೆ ನಮಗೆ ಅವರು ಮಾಡಿ ಕೊಡ್ತಾರೆ ಅಂತ ನಮಗೆ ನಮಗೆ ಇದೆ ಸರ್ ಮಾಡ್ತಾರೆ ಹಾಗಾದ್ರೆ ಶಾಸಕ ಮಾಡ್ತಾರೆ ಗ್ಯಾರಂಟಿ ಮಾಡ್ತಾರೆ ಪಕ್ಕಾ ಮಾಡ್ತಾರೆ ಮಾಡಿ ಕೊಡ್ತಾರೆ ಇದಕ್ಕೆ ಮುಂಚೆ ಕೂಡ ಕೆಲಸಗಳನ್ನು ಮಾಡಿದ್ದಾರೆ ಶಾಸಕರು ಎಲೆಕ್ಷನ್ ಟೈಮ್ ಎಲ್ಲಾ ಕೆಲಸಾನು ಮಾಡಿ ಕೊಡ್ತಾ ಇದ್ದಾರೆ ಜನಗಳು ಏನಿದೆ ಅಂದ್ರೆ ಈಗ ಈ ಸಮಸ್ಯೆ ಇದೆ ಅಂತ ಹೋಗಿ ಹೇಳಿದ್ರೆ ಅವರು ಮಾಡಿ ಕೊಡ್ತಾರೆ ಇಲ್ಲಿ ಜನಗಳು ಏನಂದ್ರೆ ಹೋಗಲ್ಲ ದಿನೇಶ್ ಗುಂಡೂರಾವ್ ಏನು ಮಾಡಲ್ಲ ಏನು ಮಾಡಲ್ಲ ಅಂದ್ರೆ ಹೊಟ್ಟೆ ಹಸಿಗೆ ಎಲ್ಲ ಹೋಗ್ತೀವಿ ಹೋಟೆಲ್ಗೆ ಊಟ ಮಾಡ್ತೀವಿ ಕರೆಕ್ಟ ನಾನು ಹೇಳ್ತಾ ಇರೋದು ಹೊಟ್ಟೆ ಹಸಿ ಇದ್ರೆ ಹೋಗಬೇಕು ಇಂತ ಕೆಲಸ ಆಗಬೇಕು ಇಂತ ಕೆಲಸ ಮಾಡ್ಕೊಳ್ಳಬೇಕು ರೋಡ್ದಾಗ್ಲಿ ನುಕೊಳ್ಳೈದಾಗ್ಲಿ ಏನೇ ಆಗ್ಲಿ ಸಮಸ್ಯೆ ಅವ್ರಿಗೆ ಹೇಳಬೇಕು ಇವಾಗ ಕೌನ್ಸಿಲರ್ ಇಲ್ಲ ಕಾರ್ಪೆಟರ್ ಯಾರು ಇಲ್ಲ ಇವಾಗ ಯಾರು ಮಾಡೋದು ದಿನೇಶ್ ಗುಂಡೂರಾವ್ ಮಾಡೋದು ಇಲ್ಲಿ ಒಳಗಡೆ ಎಷ್ಟೋ ಕೆಲಸ ಮಾಡ್ಕೊಳ್ಳಿದ್ದಾರೆ ಕೆಲಸ ಮಾಡ್ತಾರೆ ಶಾಸಕರು ಮಾಡ್ತಾರೆ ಅದೇನು ಖಂಡಿತ ಮಾಡ್ತಾನೆ ಇದ್ದಾರೆ ಅವರು ಆದ್ರೆ ಈಗಲೂ ಮಾಡ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ಚುನಾವಣೆ ಅಂತ ಬಂದಾಗ ಎಲ್ಲರೂ ಕೂಡ ಮಾಡ್ತಾರೆ ಇಲ್ಲಿ ಚುನಾವಣೆಗೆ ಮಾತ್ರ ಮಾಡ್ತಿರೋದ ಮುಂಚೆಯಿಂದಾನೋ ಮಾಡ್ತಾರೆ ಮುಂಚೆಯಿಂದಾನೋ ಮಾಡ್ತಾ ಇದ್ದಾರೆ ಮುಂಚೆಯಿಂದಾನೋ ಅವರೇ ಮಾಡ್ತಾ ಇರೋದು ಇಲ್ಲಿ ಈ ಏರಿಯಾಗೆಲ್ಲ ಅವರೇನೇ ಇನ್ನು ಬಿಜೆಪಿ ಇಂದ ಕೂಡ ಅಭ್ಯರ್ಥಿ ನಿಂತಿದ್ದಾರೆ ಸೋ ಅವರ ಬಗ್ಗೆ ಕಾಂಗ್ರೆಸ್ ಇದು ಜೆಡಿಎಸ್ ಇಂದ ಕೂಡ ನಿಂತಿದ್ದಾರೆ ಅವರ ಬಗ್ಗೆ ಏನಾದರೂ ಅವರ ಬಗ್ಗೆ ನಮಗೆ ಇನ್ನವರೆಗೂ ಏನು ಗೊತ್ತಿಲ್ಲ ನಮಗೆ ಅವರದ ಒಬ್ಬರದೇ ನಮಗೆ ಗೊತ್ತು ಅವರು ಚೆನ್ನಾಗಿ ಮಾಡ್ಕೊಡ್ತಾ ಇದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಸಂತೋಷದಿಂದ ಅವರು ಮಾಡ್ಕೊಡ್ತಾರೆ ನಮ್ಮ ಕೆಲಸ ಬಿಜೆಪಿ ಸರ್ಕಾರ ಇದೆ ನಮ್ಮ ಕರ್ನಾಟಕದಲ್ಲಿ ಸೋ ಬೊಮ್ಮಯ್ಯ ಅವರು ಬಸವರಾಜ ಬೊಮ್ಮಯ್ಯ ಅವರು ಹೇಳ್ತಾ ಇದ್ದಾರೆ ನಾವು ಬಡವರು ಸರ್ಕಾರ ನಾವು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀವಿ ಬಡವರು ಸರ್ಕಾರ ಬಿಜೆಪಿ ಬಡವರು ಸರ್ಕಾರ ಇಲ್ಲ ಬಿಜೆಪಿ ಬಂದು ಬಡವರು ಮಾಡ್ತಾ ಇರೋದು ಹೊಟ್ಟೆಗೆ ಅನ್ನ ಇಲ್ಲ ಇವಾಗ ಯಾವುದು ಕೆಲಸ ಇಲ್ಲ ಹೆಂಗ್ ತಿನ್ನೋದವರು ಏನು ಏನು ಮಾಡ್ಕೊಳ್ತಾ ಇದ್ದಾರೆ ಅವರು ಏನು ಮಾಡ್ಕೊಳ್ತಾ ಇಲ್ಲ ರೈಟ್ ಹೆಂಗಿತ್ತು ಮೊದಲು ಈಗ ಎಷ್ಟಿದೆ 1150 ಈಗ ಹೆಂಗೆ ನಾವು ಬಡವರು ನಾವು ಹೆಂಗ್ ತಗೋಬೇಕು ಹೇಳಿ ನೀವೇನೆ ಹೆಂಗ್ ತಗೋಬೇಕು ಕಷ್ಟ ಅಲ್ವಾ ನಮಗೆ ಈಗ ತಿರ್ಗಾ 60 ರೂಪಾಯಿ ಎಕ್ಸ್ಟ್ರಾ ಮಾಡಿದ್ದಾರೆ ತಿರ್ಗಾ ಈಗ ಅದ ಹೆಂಗೆ ನಾವು ಇದು ಮಾಡೋದು ಎಲ್ಲಿಂದ ತರಬೇಕು ನಾವು ದುಡ್ಡು ನಾವು ಸಂಪಾದಿಸೋದಲ್ವಾ ಬಂದು ಸೆಂಟ್ರಲ್ ಗವರ್ನಮೆಂಟ್ ಕರೆಂಟ್ ಯಾವುದು ಸೆಂಟ್ರಲ್ ಗವರ್ನಮೆಂಟ್ ಏನು 6 ತಿಂಗಳಿಗೆ ಎಲ್ಲ ಜಾಸ್ತಿ ಮಾಡ್ತಾ ಇರ್ತಾರೆ ಆಂಧ್ರ ನೋಡಿ ಫ್ರೀ ಕರೆಂಟ್ ತಮಿಳುನಾಡು ಫ್ರೀ ಇಲ್ಲಿ ಏನು ಕೊಡ್ತಾ ಇದ್ದಾರೆ ಬಡವರಿಗೆ ಏನು ಕೊಡ್ತಾ ಇಲ್ಲ ಅಲ್ಲ ನಾವು ಲೇಬರ್ ಕಾರ್ಡ್ ಮಾಡಿಸಿದೀವಿ ಮತ್ತೆ ನರೇಂದ್ರ ಮೋದಿ ಅವರದು ಯೋಜನೆಗಳೆಲ್ಲ ತಂದಿದ್ದೀವಿ ಏನ್ ಲೇಬರ್ ಕಾರ್ಡ್ ಏನಕ್ಕೆ ಮಾಡಿಸಿರೋದು ಯಾರಿಗೆ ಮಾಡಿಸಿದ್ದಾರೆ ಯಾರಿಗೆ ಮಾಡಿಸಿದ್ದಾರೆ ಹೇಳಿ ನಮ್ಮಂತವರಿಗೆ ಇಲ್ಲ
ಬೇರೆ ಅವರಿಗೆ ಅವರಿಗೆ ಎಸ್ ಸಿ ಗೆ ಅಂತ ಮಾಡಿರೋದು ಅದು ನಮಗಿಲ್ಲ ಅದು ಮಾಡಿರೋದು ನಮಗೆಲ್ಲ ಯಾರಿಗೂ ಇಲ್ಲ ನಾವು ಹೋಗಿ ಕೇಳಿಬಿಟ್ಟೆ ಬಂದವರ ಹತ್ರ ಲೇಬಲ್ ಕಾರ್ಡ್ ಮಾಡ್ಕೊಡಿ ನಮಗೆ ಅದಕ್ಕೆ ಇಲ್ಲ ಅಮ್ಮ ನಿಮಗೆಲ್ಲ ಇಲ್ಲ ಅಂತ ಯಾಕೆ ಆ ತರ ಮಾಡ್ತಾ ಇದ್ದಾರೆ ಇವರು ಮಾಡಿದ್ರೆ ಎಲ್ಲರಿಗೂ ಒಂದೇ ಮಾಡಬೇಕು ಇಲ್ಲ ಅಂದ್ರೆ ಮಾಡಬೇಡದು ಇವಾಗ ಬಿಜೆಪಿ ಅವರು ಅಂತ ನೀವು ಕೇಳಿದ್ರು ನನಗೆ ಅರ್ಥ ಆಯ್ತು ಪಿಸಿ ಮೋಹನ್ ಎಂಪಿ ಯಾವತ್ತನ ಒಂದ ದಿನಾನ ಬಂದ ಏನನ ಏನು ಕಷ್ಟ ಇದೆ ಅಂತ ಕೇಳಿದ್ರು ಅವರು ಇದುವರೆಗೂ ಕೇಳಲಿಲ್ಲ ಎಷ್ಟು ಟೈಮ್ ಗಳಿತಾ ಇದ್ದಾರೆ ಅವರು ಯಾವದೇ ಜಾತಿ ಇರಲಿ ಯಾವದೇ ಧರ್ಮ ಇರಲಿ ಅವರ ಧರ್ಮ ಏನಿದೆ ಕೇಳಬೇಕು ಕಷ್ಟ ಸುಖ ಕೇಳಬೇಕು ಇದುವರೆಗೂ ಬಂದ ಕೇಳಲೇ ಇಲ್ಲ ಅವರು ಜೆಡಿಎಸ್ ನಿಂದ ಕೂಡ ಅಭ್ಯರ್ಥಿ ನಿಂತ ನಾರಾಯಣ ಸ್ವಾಮಿ ಅವರು ಅವರು ಹೇಳ್ತಾ ಇದ್ದಾರೆ ಸರ್ ನಾವು ರೈತರ ಪರ ನಮ್ಮ ಪಕ್ಷ ಇರೋದು ನಾವು ಸಿಕ್ಕಾಪಟ್ಟೆ ಅಭಿವೃದ್ಧಿ ಮಾಡ್ತೀವಿ ನಮಗೊಂದು ಅವಕಾಶ ಕೊಟ್ಟರೆ ಅಂತ ನೀವು ಏನು ಹೇಳ್ತೀರಾ ಸರ್ ಎಲ್ಲ ಅವಕಾಶ ಕೊಡೋನು ಮ್ಯಾಲೆ ಇದಾನೆ ಏನೋ ನಾವು ನಂಬಿಕೆ ಇಟ್ಕೊಂಡು ಕೆಲಸ ಮಾಡಬೇಕು ಅಷ್ಟೇ ಅವರು ನಂಬಿಕೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಮ್ಯಾಲೆ ಇರೋನು ಏನು ಇರೋದು ಮಾಡ್ತಾನೆ ತೀರ್ಪು ಕರೆಕ್ಟಾ ಹೇಳ್ತಾ ಇರೋದು ಇನ್ನು ಫ್ರೀ ಬಗ್ಗೆ ಮಾತಾಡೋದಾದ್ರೆ ಕರೆಂಟ್ ಫ್ರೀ ಅಂತ ಹೇಳಿದ್ರೆ ಡೆಲ್ಲಿಯಲ್ಲಿ 200 ಯೂನಿಟ್ ಅವರು ಕರೆಂಟ್ ಫ್ರೀ ಮಾಡಿದೀವಿ ಆಮ್ ಆದ್ಮಿ ಪಾರ್ಟಿ ಅವರು ನಾವು ಕರ್ನಾಟಕದಲ್ಲಿ ಬರ್ತೀವಿ ಗಾಂಧಿನಗರ ಕ್ಷೇತ್ರ ನಿಂತ್ಕೊಂಡಿವಿ ನಮ್ಮನ್ನು ಗೆಲ್ಲಿಸ್ರಿ ಜನ ನಮ್ಮ ಕೆಲಸ ನಾವು ಮಾಡ್ತೀವಿ ಅಂತ ಮಾಡಣ ದೇವರು ಇದ್ದಾನೆ ಎಲ್ಲರಿಗೂ ಮಾಡೋಣ ಸರ್ ಯಾರು ಮುಂದೆ ಬಂದು ಕೆಲಸ ಮಾಡ್ತಾರೆ ಅವ್ರಿಗೆ ಮಾಡೋಣ ಓಕೆ ಸೋ ಒಂದು ವೇಳೆ ಆಮ್ ಆದ್ಮಿ ಪಾರ್ಟಿಯಿಂದ ಅಭ್ಯರ್ಥಿ ಹಾಕರ್ ಗೆಲ್ತಾರಾ ಇಲ್ಲಿ ಇಲ್ಲ ಅದು ಹೇಳಕಾಗಲ್ಲ ಅದು ಹೇಳಕಾಗಲ್ಲ ಆಮ್ ಆದ್ಮಿ ಪಾರ್ಟಿ ಬರಲ್ಲ ಇಲ್ಲಿ ಏನಿದ್ರು ಡೆಲ್ಲಿಯಲ್ಲೇ ಪವರ್ ಅಲ್ಲಿ ಇದೀವಿ ಇಲ್ಲಿ ಯಾಕೆ ಬರಲ್ಲ ಅಲ್ಲಿ ಡೆಲ್ಲಿನಲ್ಲಿ ಪವರ್ ಇರಬಹುದು ಇಲ್ಲಿ ಬರಕ್ಕೆ ಚಾನ್ಸ್ ಇಲ್ಲ ಅವರಿಗೆ ಬರಕ್ಕೂ ಇಲ್ಲ ಅವರು ಬರಕ್ಕೆ ಬಿಡಲ್ಲ ಇಲ್ಲಿ ಬಿಡಲ್ಲ ಓಕೆ ಏನಿದ್ರೂ ಎರಡು ಪಾರ್ಟಿ ಇದ್ದಾರೆ ಇವಾಗ ಜೆಡಿಎಸ್ ಒಂದು ಕಾಂಗ್ರೆಸ್ ಒಂದು ಅಷ್ಟೇ ಇನ್ನು ನಿಮ್ಮ ಒಂದು ಕ್ಷೇತ್ರದಲ್ಲಿ ಕೃಷ್ಣಯ್ಯ ಶೆಟ್ಟಿ ಅವರು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ ನಮಗೂ ಒಂದು ಟಿಕೆಟ್ ಸಿಕ್ಕರೆ ನಾವು ಗೆಲ್ತೀವಿ ಅಥವಾ ಇಂಡಿಪೆಂಡೆಂಟ್ ಆಗಿ ನಿಲ್ತಾರಾ ಏನು ಅಂತ ಯೋಚನೆ ಮಾಡ್ತಿದ್ದಾರೆ ನೀವೇನು ಹೇಳ್ತೀರಾ ಗೆಲ್ತಾರಾ ಕೃಷ್ಣಯ್ಯ ಇಲ್ಲ ಸರ್ ಅಲ್ಲ ಕಿಟ್ ಎಲ್ಲ ಕೊಟ್ಟಿದ್ದಾರೆ ಮನೆ ಮನೆಗೆ ಯಾರ ಮನೆ ಕೊಟ್ಟಿದ್ದಾರೆ ಸರ್ ಯಾರ ಮನೆ ಕೊಟ್ಟಿದ್ದಾರೆ ಯಾರ ಮನೆ ಕೊಟ್ಟಿಲ್ಲ ಏನು ಕಿಟ್ ಗಿಟ್ ನಮಗೆ ಗೊತ್ತಿಲ್ಲ ಸರ್ ಅದೆಲ್ಲ ನಮಗೆ ಈ ಏರಿಯಾನಲ್ಲಿ ನಿಮ್ಗೆ ಸಿಕ್ಕಿಲ್ಲ ಕಿಟ್ ಇಲ್ಲ ಇಲ್ಲ ಕೊಟ್ಟಿಲ್ಲ ಸರ್ ನೋಡಿ ಇವಾಗ ಜನ ಅಭಿಪ್ರಾಯ ಏನಿದೆ ಅಂದ್ರೆ ಎರಡು ಕಡೆನೂ ಇರ್ತಾರೆ ತಿಂತಾರೆ ಒಂದ್ ಕಡೆ ಕೆಲಸ ಮಾಡ್ತಾರೆ ಅಷ್ಟೇ ನಾವು ತಿನ್ನೋರಿಲ್ಲ ಡೈರೆಕ್ಟ್ ಆಗಿ ಹೇಳೋರು ಯಾಕೆ ದಿನೇಶ್ ಗುಂಡೂರಾವ್ ಅವರನ್ನ ಗೆಲ್ಸ್ತಾರೆ ಇಲ್ಲಿ ಜನ ಏನು ಕೆಲಸ ಮಾಡಿದ್ದಾರೆ ಎಲ್ಲ ರೋಡ್ಗಳು ಹಾಕ್ತಾರೆ ಎಲ್ಲ ಕೆಲಸ ನೋಡಿ ಒಂದು ಏನೋ ಅಪ್ಲಿಕೇಶನ್ನು ಇವಾಗ ಗುಜರಾತಿಂದ ಇಲ್ಲಿ ಬಂದ್ಬಿಡ್ತಾರೆ ಅವ್ರಿಗೇನು ಬೇಕು ಐ ಡಿ ಕಾರ್ಡ್ ಚೇಂಜ್ ಮಾಡಬೇಕು ಸೈನ್ ಮಾಡಿಕೊಡ್ತಾರೆ ಚೇಂಜ್ ಮಾಡ್ಕೊಳ್ತಾರೆ ದುಡ್ಡು ತಗೊಳ್ಳಲ್ಲ ಅವರು ಯಾರ ಹತ್ರನೂ ದುಡ್ಡು ತಗೊಳ್ಳಲ್ಲ ಇದುವರೆಗೂ ನಾವು ನೋಡಿದ್ದೀವಿ ಏನು ಆ ಥರ ಇಲ್ಲ ಒಳ್ಳೆ ಮನುಷ್ಯ ನಾವು ಗ್ಯಾರಂಟಿ ಇದ್ದೀವಿ ಅದಕ್ಕೆ ಕರೋನಾ ಸಮಯದಲ್ಲಿ ಏನಾದರೂ ಹೆಲ್ಪ್ ಮಾಡಿದ್ರಮ್ಮ ಕರೋನಾ ನೋಡಿ ಕರೋನಾನಲ್ಲಿ ಏನಿದ್ರೆ ಅಂದರೆ ಎಷ್ಟು ಹೆಲ್ಪ್ ಮಾಡಬೇಕೋ ಅಷ್ಟೇ ಮಾಡಿದ್ರು ಅವರು ಎಷ್ಟು ಅವ್ರ ಕೈನಲ್ಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡಿದ್ರು ನಾವು ಎಲ್ಲ ಕೊಟ್ಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ ಕರೆಕ್ಟಾಗಿ ಹೇಳ್ತಾ ಇರೋದು ಯಾರಿಗೆ ಎಷ್ಟು ಕೊಡಬೇಕು ಕೊಡ್ತಾ ಇದ್ದ ಕೊಟ್ಟರು ಅವರು ಇಲ್ಲಿ ಗೆಲ್ತಾರೆ ಅವರು ಗೆಲ್ತಾರೆ ಏನು ಬಿಜೆಪಿಯಿಂದ ಕೂಡ ಒಂದು ಸ್ಕೀಮ್ ಅನೌನ್ಸ್ ಆಯಿತು 500 ರೂಪಾಯಿ ಆಗ್ತೀವಿ ತಿಂಗಳ ಮಹಿಳೆಯರಿಗೆ ಅಂತ ಇಲ್ಲ ಸರ್ ನಮ್ಗೆ ಇನ್ನೂವರೆಗೂ ಯಾವುದು ಬಂದಿಲ್ಲ ನಮ್ಗೆ ಈ ಬಾರಿ ಗೆದ್ರೆ ಮಾಡ್ತೀವಿ ಅಂತ ಇವಾಗ ಈ ಸ್ಕೂಲ್ಗೆ ಮಕ್ಕಳಿಗೆ ಸೇರಿಸಿದ್ದು ನಾವು ಅದು ಮಕ್ಕಳದು ಏನೋ ಕೊಡ್ತಾರಲ್ಲ ಏನದು ಹೇಳಿ ಇಲ್ಲ ಇಲ್ಲ ಈ ಮಕ್ಕಳಿಗೆ ದುಡ್ಡು ಕೊಡ್ತಾರಲ್ಲ ಸ್ಕಾಲರ್ಶಿಪ್ಟು ಈ ಸ್ಕಾಲರ್ಶಿಪ್ಟ್ಗೆ 500 ರೂಪಾಯಿ ಕಟ್ಟಿದೆ ನಾನು ಬ್ಯಾಂಕ್ನಲ್ಲಿ ಯಾವುದು ಅದು ಯಾವುದೋ ಬ್ಯಾಂಕ್ ಇದೆ ಸಿಂಡಿಕೇಟ್ ಬ್ಯಾಂಕು ಯಾವುದೋ ಬ್ಯಾಂಕ್ ಅದು ಆ ಬ್ಯಾಂಕ್ನಲ್ಲಿ 500 ರೂಪಾಯಿ ಕೊಟ್ಟೆ 500 ರೂಪಾಯಿನು ಹೋಯ್ತು ದುಡ್ಡು ಬಂದಿಲ್ಲ ಒಬ್ಬರಿಗೆ 500 ರೂಪಾಯಿ ಅಂದರೆ ಎಷ್ಟು ಕೋಟಿ ಆಯಿತು ಹಾಂ ಬಡವರು 500 ರೂಪಾಯಿ ಕಟ್ಟಬೇಕಂದ್ರೆ ಎಷ್ಟು ಕಷ್ಟ ಇದೆ ಕಷ್ಟ ಇಲ್ವಾ ಹಾಂ ತುಂಬ ಕಷ್ಟ ಇದೆ ಇಲ್ಲಿ ತಿನ್ನೋಕೆ ಊಟ ಇಲ್ದಂಗೆ ನಾವು ಕಟ್ಟಿದ್ರೆ ಯಾವುದು ಸ್ಕಾಲರ್ಶಿಪ್ಟು ಬಂದಿಲ್ಲ ಏನು ಬಂದಿಲ್ಲ ಉಚಿತವಾಗಿ ಅಕ್ಕಿ ಎಲ್ಲ ಕೊಡ್ತಾ ಇದೀವಿ ನಾವು ಅಂತ ಹೇಳ್ತಾರಲ್ಲ ಅಕ್ಕಿ ನೋಡಿ ಇವಾಗ 4 ಕೆಜಿ ಕೊಡ್ತಾ ಇದ್ದಾರೆ ಒಬ್ಬರಿಗೆ 10 ಕೆಜಿ ಇತ್ತು ಈಗ 4 ಕೆಜಿ ಮಾಡಿದ್ದಾರೆ ಗೌರ್ಮೆಂಟ್ ಅವ್ರು ತಾನೇ ಮಾಡಿರೋದು ಅಕ್ಕಿ ಸಿಲಿಂಡರು ಕರೆಂಟು ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇದೆ ಯಾಕೆ ಅವರು ಈ ತರ ಮಾಡ್ತಾರೆ ಬಡವರು ಎಲ್ಲಿಂದ ತರಬೇಕು ಸರ್ ಅದ್ ಹೇಳಿ ಎಲ್ಲಿಂದ ತರಬೇಕು ಬಡವರು ದುಡಿಯೋದು ಹೆಂಗೆ ನಾವು ಕೂಲಿಗೆ ಹೋದ್ರೆ 300 ರೂಪಾಯಿ ಸಂಬಳ
ಆ 300 ರೂಪಾಯಿ ತಂದಿ ಬೆಳಗಿಂದ ಸಾಯಂಕಾಲ ಗಂಟ ಏನ್ ತಿನ್ನೋದು? ನಾಳೆದು ನೋಡ್ಬೇಕು, ನಾಳೆ ಹೋದ್ರೆ ಕೂಲಿಗೆ ಹೋದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಅಲ್ಲ ಈಗ ಬಿಜೆಪಿ ಸೆಂಟ್ರಲ್ ಅಲ್ಲೂ ಪವರ್ ಅಲ್ಲಿದೆ, ಮೋದಿ ಎಲ್ಲ ಕರ್ನಾಟಕದಲ್ಲಿ ಉಳಿಯತ್ತೆ, ಬಿಜೆಪಿನ ಪವರ್ಗೆ ಬರುತ್ತೆ ಅಂತ ನೀವೇನ್ ಹೇಳ್ತೀರಾ ಸಾರ್? ಅದು ಹೇಳಕ್ ಆಗಲ್ಲ. ಈ ಮಿಷಿನ್ ಇದೆಯಲ್ಲ, ಈ ಮಿಷಿನ್ ಎತ್ತಿದ್ರೆ ಕಾಂಗ್ರೆಸ್ ಅವರು ಗೆಲ್ತಾರೆ. ಈ ಮಿಷಿನ್ ಇದ್ರೆ ಯಾರು ಒಡೆಯಕ್ಕೆ ಸಾಧ್ಯ ಇಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಇದೆ ಅವ್ರದ್ದು. ಇನ್ನೊಂದು ಪ್ರಶ್ನೆ, ಈಗ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ನೋಡೋದಾದ್ರೆ ಕಾಂಗ್ರೆಸ್ ನಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರೇ, ಜೆ ಡಿ ಎಸ್ ನ ಕುಮಾರಸ್ವಾಮಿ ಅವರೇ, ಬಿಜೆಪಿಯಿಂದ ಈಗ ಬಸವರಾಜ ಬೊಮ್ಮಾಯಿ ಇದಾರೆ, ಮುಂದೆ ಯಾರು ಗೊತ್ತಿಲ್ಲ, ಯಾರು ಮುಖ್ಯಮಂತ್ರಿ ಅವರೇ, ಜನರಿಗೆ ಒಳ್ಳೇದು ಬಡವ್ರಿಗೆ ಒಳ್ಳೇದು ಅಂತ ನಿಮ್ಗೆ ಅನ್ಸುತ್ತೆ? ನೋಡಿ, ನನಗೆ ಏನು ಅನ್ಸಂದ್ರೆ ಕಾಂಗ್ರೆಸ್ನಲ್ಲಿ ಬಂದರೆ ಸಿದ್ದರಾಮಯ್ಯ ಕೂತ್ಕೊಂಡ್ರೆ ಒಳ್ಳೆ ಕೆಲಸ ಮಾಡ್ತಾರೆ. ಯಾಕೆ ಸರ್, ಯಾಕೆ ಸಿದ್ದರಾಮಯ್ಯ? ಎಲ್ಲ ಕಡೆನೂ ಕೆಲಸ ಮಾಡ್ತಾರೆ, ಹಳ್ಳಿ ಕಡೆನೂ ಮಾಡ್ತಾರೆ, ಸಿಟಿನಲ್ಲೂ ಮಾಡ್ತಾರೆ, ಎಲ್ಲ ಕಡೆನೂ ಅವ್ರ ಚರ್ಚೆ ಇದೆ, ಅವ್ರು ಕೆಲಸ ಮಾಡ್ತಾರೆ. ಇವಾಗ ಈ ಬಸವರಾಜ ಬೊಮ್ಮಾಯಿ ಅವ್ರು ಏನು ಮಾಡಿದ್ರು, ಅವ್ರು ಕೂತ್ಕೊಂಡು ಏನು ಮಾಡಿದ್ರು, ಎಲ್ಲ ಕಡೆನೂ ಗಲಾಟೆ, ಈ ಸ್ಕೂಲ್ ಗಲಾಟೆ, ಆ ಗಲಾಟೆ, ಈ ಗಲಾಟೆ, ಏನಕ್ಕೆ ಸ್ವಾಮಿ ಇದೆಲ್ಲ? ಒಂದು ತುತ್ತು ಅನ್ನ ತಿನ್ನಕ್ಕೆ ಸರಿಯಾಗಿಲ್ಲ, ಈ ಗಲಾಟೆ ಅದು ಮಜಾ, ಗಲಾಟೆ ಬೇರೆ. ಬಡವ್ರು ಹೆಂಗೆ ಬದುಕೋದು? ಬದುಕಬೇಕಾ ಸಾಯ್ಬೇಕಾ? ನಿಮ್ಮಿದಾಗೆ ಬಳ ಕೊಡಬೇಕು, ಊಟ ಇದು ಹೋಗಲಿ, ನೀರು ಕುಡಿದ್ಬಿಟ್ಟು ನಿದ್ದೆ ಮಾಡ್ಬೋದು. ಈ ಗಲಾಟೆ ಪಲ್ಲಾಟೆ ಎಲ್ಲ ಮಾಡಿದ್ರೆ ಯಾರಿಗೆ ಲಾಸು? ನೀವು ಹೇಳ್ತೀರಾ ಸೆಂಟ್ರಲ್ ಗೌರ್ಮೆಂಟ್ ಪವರ್ ಇದೆ, ಮೋದಿಯವರು ಅಂತ ಹೇಳ್ತೀರಾ ನೀವು? ಪವರ್ನಲ್ಲಿ ಕೂತ್ಕೊಂಡಿರೋರು ಇಲ್ಲಿ ಗಲಾಟೆ ಆಗಿದ್ರೆ ಅವ್ರಿಗೆ ತಡಿಬೋದಲ್ಲ, ತಡಿಸ್ಬೋದಲ್ಲ, ಅವರು ಯಾಕೆ ಸುಮ್ಮನೆ ಇರ್ತಾರೆ? ಅವರು ಡಿ ಕೆ ಶಿವಕುಮಾರ್ ಅವರು ನಮಗೊಂದು ಅವಕಾಶ ಕೊಟ್ಟರೆ ನಾವು ಕೂಡ ಅಭಿವೃದ್ಧಿ ಮಾಡ್ತೀವಿ ಅಂತ ನೀವೇನು ಹೇಳ್ತೀರಾ? ಕಾಂಗ್ರೆಸ್ನಲ್ಲೇ ಇರೋದು ಅವರು, ಕಾಂಗ್ರೆಸ್ನಲ್ಲೇ ಇರೋದು ಗೊತ್ತು, ಅವಕಾಶ ಎಲ್ಲರಿಗೂ ಸಿಕ್ಕಲ್ಲ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಸಿಕ್ಕೋದು. ನಾವು ಹೇಳ್ಬೋದು ಅವರು ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ, ಅವ್ರಿಗೆ ಕೊಡಿ, ಇವ್ರಿಗೆ ಕೊಡಿ ಅಂತ. ಅವ್ರ ಹಣೆ ಮರ ಅದೆಲ್ಲ ದೇವರು ಯಾರು ಕುಂಡ್ರಿಸ್ತಾನೋ ಅವ್ರಿಗೆ ಕುಂಡ್ರಿಸೋದು. ನಾವು ಎಷ್ಟೇ ಹೇಳಿದ್ರು ಅವನ ಕಡೆ ಏನು ನ್ಯಾಯ ಆಗುತ್ತೆ ಅದೇ. ನಮ್ಮ ಕಡೆದಾಗ ಒಂದು ಪ್ರಶ್ನೆ, ಈಗ ಮಹಿಳೆಯರಿಗೆ ಒಂದು ಪಕ್ಷ 2000 ಕೊಡ್ತೀವಿ ಅಂತಾರೆ, ಒಂದು ಪಕ್ಷ 500 ರೂಪಾಯಿ ಕೊಡ್ತಿದ್ದೀವಿ ಅಂತಿದ್ದಾರೆ, ಮಹಿಳೆಯರಿಗೆ ಪ್ರತಿ ಮನೆ ಮಹಿಳೆಯರಿಗೂ ಕೊಡ್ತೀವಿ ನಾವು ಅಕೌಂಟಿಗೆ ಹಾಕ್ತೀವಿ ಅಂತ, ಕೊಡ್ತಾರಾ ನಿಮ್ಗೆ ಏನು ಅನ್ಸುತ್ತೆ? ಅದೆಲ್ಲ ಗ್ಯಾರಂಟಿನೇ ಇಲ್ಲ ನನಗೆ. ಹಾಂ, ನಾವು ತುಂಬ ಬಡವರು ಸರ್, ಗೊತ್ತಾಯ್ತಾ? ನಾವು ಕೂಲಿ ಮಾಡಿದ್ರೆ ಉಂಟು, ಇಲ್ಲ ಅಂದರೆ ಇಲ್ಲ ಸರ್. ನಮಗೆ MLA ಆಗಲಿ, ಕುಮಾರಸ್ವಾಮಿ ಆಗಲಿ, ಯಾರೇ ಆಗಲಿ, ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ಬರ್ತಾರೆ, ಮಿಕ್ಕ ಟೈಮ್ನಲ್ಲಿ ಯಾರು ಉಪವಾಸ ಇದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂತ ಯಾವನು ಕೇಳಲ್ಲ. ಇವಾಗ ನಮಗೆ ಕಷ್ಟ ಇದೆ, ಕಷ್ಟ ಇದೆ ಅಂತ ಹೋಗಿ ದಿನೇಶ್ ಗಂಡೂರ ಹತ್ರ ಹೇಳಿದ್ರೆ ಏನು ಬೇಕು ತೊಗೊಂಡೋಗು ಅಂತ ಹೇಳ್ತಾರೆ, ಬೇರೆಯವ್ರು ಹೇಳ್ತಾರಾ? ಯಾರ ಹೋಗಪ್ಪ ಗೊತ್ತಿಲ್ಲ. ಇವಾಗ ದಿನೇಶ್ ಗಂಡೂರ ಬರೋಕ್ಕೆ ಮುಂಚೆ ಮುನಿಯಪ್ಪ ಅವರು ಇದ್ದರು, ಅವ್ರು ಏನು ಮಾಡಿದ್ರು, ಈ ಸ್ಯಾನಿಟರಿ ಲೈನ್ ಹಾಕ್ಕೊಡಿ ಅಂತ ಹೇಳಿದೆ. ನನಗಿಲ್ಲ, ಒಬ್ಬರಿಗೆ ಅಂತ ನಾನು ಕೇಳಲಿಲ್ಲ, ಈ ಲೈನ್ ಬಂದು ಸ್ಯಾನಿಟರಿ ಲೈನ್ ಎಲ್ಲ ಬ್ಲಾಕ್ ಆಗಿಬಿಟ್ಟಿದೆ, ಬೇರೆ ಪೈಪ್ಗಳು ಹಾಕ್ಕೊಡಿ, ನೀನು ಯಾರ ಗೊತ್ತಿಲ್ಲ ಹೋಗಪ್ಪ ಅಂತ ಹೇಳ್ಬಿಟ್ರು. ಅದು ಆ ಥರ ಹೇಳ್ಬೋದು ಅವರು? ಅದೇ ಟೈಮ್ ಎಲೆಕ್ಷನ್ ಟೈಮ್ ಬಂದರು, ನೀವು ಯಾರಂತಾನೇ ಗೊತ್ತಿಲ್ಲ, ನಿಮ್ಗೆ ಯಾಕೆ ಓಟ್ ಆಗೋದು ಅಂತ ನಾನು ಕೇಳಿದೆ. ಕರೆಕ್ಟ್ ತಾನೇ ಕೇಳಿದ್ದು? ಆ ಥರ ಕೇಳೋರು ಹೇಳಬೇಕು, ಹೇಳೋರು ಇರಬೇಕು. ಹಾಗಾದರೆ 2023 ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ MLA ಯಾರಾಗ್ತಾರೆ? MLA ಅಂದರೆ ಏನಾಗುತ್ತೆ, ಗಾಂಧಿನಗರದಲ್ಲಿ ಬಂದು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ನಿಮ್ಮ ಏರಿಯಾ ಸೇರುತ್ತಾ? ಹ್ಞೂ, ಇವರು ದಿನೇಶ್ ಗುಂಡೂರ್ ಅವರು ಆಗುತ್ತಾರೆ. ಪಕ್ಕ ಅವರೇನೆ, ಅವರೇ ಗೆಲ್ಲೋದು ಸರ್, ನಮಗೆ ನಂಬಿಕೆ ಇದೆ ಅವರೇ ಗೆಲ್ಲೋದು ಅಂತ.